ಆತ್ಮೀಯ ಗಗನಾ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದ ಬಲದಿಂದ ಅನ್ನಿತ್ಯನೂ ಶ್ರೀಮದ್ ಭಾಗವತ ಭಾವಮಂಜರಿ ಎನ್ನುವಂತಹ ಕಥೆಯನ್ನು ಹೇಳ್ತಾ ಇದೆ. ಇದೆಲ್ಲದು ತಮಗೆ ತಿಳಿದಂತಹ ವಿಷಯನೇ. ನಿನ್ನೆ ತನಕ ಈ ಒಂದು ಅವತಾರಗಳು ಸ್ವಾಮಿಯು ಯಾವ ಯಾವ ಸಮಯಕ್ಕೆ ಅನುಗುಣವಾಗಿ ಯಾವ ಯಾವ ಅವತಾರಗಳನ್ನು ತಾಳಿ ಬರುತ್ತಾರೆ ಎನ್ನುವಂತಹ ವಿಷಯ ತನಕ ಹೇಳಲಾಗಿತ್ತು. ನಮಗೆ ತಿಳಿದಿರುವುದು ಕೇವಲ ದಶಾವತಾರಗಳು ಎಂದು ಮಾತ್ರ ನಾವು ಅಂದುಕೊಳ್ಳುತ್ತೇವೆ. ಆದರೆ ಅನೇಕ ತರಹವಾದಂತಹ ರೂಪಗಳನ್ನು ಧಾರಣೆಯನ್ನು ಮಾಡಿ ಬಂದಿದ್ದಾರೆ ಸ್ವಾಮಿ ಎಂದು ಬಣ್ಣಿಸಿ ನಿನ್ನೆಯ ತನಕ ಹೇಳಲಾಗಿತ್ತು. ಮುಂದೇನಾಗುತ್ತಾ ಇದೆ? ನಿಮಿ ರಾಜನು ಕೇಳ್ತಾ ಇದ್ದಾನೆ, ಸ್ವಾಮಿ ಕೆಲವರು ಅಜ್ಞಾನಿಗಳಾಗಿಯೇ ಇರುವುದರಿಂದ ಶ್ರೀಹರಿಯ ವಿಷಯದಲ್ಲಿ ಅನಾಸ್ತಿ ಹೊಂದಿ ಕೇವಲ ಸಂಸಾರದಲ್ಲಿಯೇ ಮಗ್ನರಾಗಿ ಇರುವವರು, ಇಂತಹ ಅವರ ಗತಿ ಏನಾಗುವುದು ಎಂದು ಕೇಳ್ತಾ ಇದ್ದಾರೆ. ಆಗ ಚಮಸ, ಸರಿ ಕೇಳು, ಶ್ರೀಹರಿಯ ಬೇರೆ ಬೇರೆ ಅವಯವಗಳಿಂದ ನಾಲ್ಕು ವರ್ಣಗಳು ನಿರ್ಮಾಣವಾದವು. ಪ್ರತಿಯೊಂದು ವರ್ಣದವರ ಸ್ವಭಾವಗಳಿಗೆ ಒಗ್ಗತಕ್ಕಂತಹ ಗುಣಗಳನ್ನು ಶ್ರೀಹರಿಯು ಸತ್ವರಜಸ್ತಮಾದಿಗಳ ಭಿನ್ನಾಂಶ ಸಂಯೋಗದಿಂದ ನಿರ್ಮಿಸಿದನು. ಪ್ರತಿಯೊಂದು ವರ್ಣದವರು ಯಾವ ಯಾವ ಕರ್ಮಗಳನ್ನು ಮಾಡಬೇಕೆಂದು ಹೇಳಲ್ಪಟ್ಟಿದೆಯೋ ಆಯಾ ಕರ್ಮಗಳನ್ನು ಆಯಾ ವರ್ಣದವರು ಮಾಡಲೇಬೇಕು. ನೋಡಿ, ಭಗವಂತನ ಅವಯವಗಳಿಂದ ನಾಲ್ಕು ವರ್ಣಗಳು ನಿರ್ಮಾಣವಾಗಿವೆ. ಈಗ ನಾವು ಮಾಡಿಕೊಂಡಿದ್ದೇವೆ ಆ ಕುಲ, ಈ ಕುಲ, ಅದು ಇದು, ಮತ್ತೊಂದು, ಮಗದೊಂದು ಎಂದು. ಆದರೆ ಭಗವಂತನ ದೃಷ್ಟಿಯಲ್ಲಿ ಕೇವಲ ನಾಲ್ಕು ವರ್ಣಗಳು. ಆದರೆ ಆ ನಾಲ್ಕು ವರ್ಣಗಳಿಗೆ ಕೂಡ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಒಂದೊಂದು ವರ್ಣಕ್ಕೆ ಒಂದೊಂದು ವಿಧವಾದಂತಹ ಕಾರ್ಯವನ್ನು ನೀವು ನಿರ್ವಹಿಸಬೇಕು ಎಂದು ಸಾಕ್ಷಾತ್ ಸ್ವಾಮಿಯೇ ನಿರ್ಣಯವನ್ನು ಮಾಡಿದ್ದಾನೆ. ವರ್ಣಾಶ್ರಮೋಚಿತ ಕರ್ಮಗಳನ್ನು ತ್ಯಜಿಸುವವರನ್ನು ಮತ್ತು ಶ್ರೀಹರಿಯೇ ಪರಮ ಪುರುಷನೆಂದು ತಿಳಿದು ಅವನನ್ನು ಸೇವಿಸದಿದ್ದವರನ್ನು ವರ್ಣಾಬಾಹ್ಯರೆಂದು ತಿಳಿಯಬೇಕು. ವರ್ಣಾಬಾಹ್ಯರು ಅಧೋಗತಿಯನ್ನು ಪಡೆಯುವವರು. ವಾಸುದೇವನೇ ಸರ್ವಶ್ರೇಷ್ಠನೆಂದು ತಿಳಿದು ಯಾರು ಭಜಿಸುವವರೋ ಅವರೇ ಭಕ್ತರು. ಸ್ತ್ರೀಯರಿಗೆ ಹಾಗೂ ಶೂದ್ರರಿಗೆ ವೇದಾಧಿಕಾರವಿಲ್ಲದ ಪ್ರಯುಕ್ತ, ನೋಡಿ, ಸ್ತ್ರೀಯರಿಗೆ ಹಾಗೂ ಶೂದ್ರರಿಗೆ ವೇದಾಧಿಕಾರವಿಲ್ಲದ ಪ್ರಯುಕ್ತ ಅವರು ಹರಿಕಥೆಗಳನ್ನು ಕೇಳಬೇಕು. ಚೆನ್ನಾಗಿ ಇದನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಕಾರಣ ಇದರಲ್ಲಿ ಸ್ವಾಮಿಗೆ ಯಾವುದೇ ತರಹವಾದಂತಹ ಅವರಿಗೆ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಯಾವ ಈ ನಾಲ್ಕು ವರ್ಣಗಳಲ್ಲಿ ಯಾವ ಯಾವ ವರ್ಣದವರು ಯಾವ ಕಾರ್ಯವನ್ನು ಮಾಡಬೇಕು ಎಂದು ಹರಿಯ ಚಿಂತನೆ ಆಗಿದೆ. ಈ ಪ್ರಕಾರವಾಗಿ ಇರುವಂತಹ ಸಂದರ್ಭದಲ್ಲಿ ಸ್ತ್ರೀಯರಿಗೂ ಹಾಗೂ ಶೂದ್ರರಿಗೂ ವೇದಾಧಿಕಾರವಿಲ್ಲದ ಪ್ರಯುಕ್ತ ಅವರು ಹರಿಕಥೆಗಳನ್ನು ಮಾತ್ರ ಕೇಳಬೇಕು. ಅವುಗಳಲ್ಲಿ ಹೇಳಿದಂತೆ ಶ್ರೀಹರಿಯನ್ನು ಭಜಿಸಬೇಕು. ಅಂದರೆ ಶ್ರೀಹರಿಯು ಅವರಿಗೆ ಮೋಕ್ಷಾದಿ ಪುರುಷಾರ್ಥಗಳನ್ನು ದಯಪಾಲಿಸುವವನು. ವೇದಾಧಿಕಾರವಿದ್ದವರು ವೇದಾಧ್ಯಯನವನ್ನು ಮಾಡದಿದ್ದರೆ ಹಾಗೂ ಕೇವಲ ಸಂಸಾರದಲ್ಲಿಯೇ ಆಸಕ್ತರಾಗ ತೊಡಗಿದರೆ ಅಂಥವರನ್ನು ಮೂಢರೆಂದು ತಿಳಿಯಬೇಕು. ನೋಡಿ, ವೇದ ಶಾಸ್ತ್ರಗಳನ್ನು ತಿಳಿಯಬೇಕಾದಂತಹವರು, ವೇದಾಧ್ಯಯನವನ್ನು ಮಾಡತಕ್ಕಂತಹ ಅರ್ಹತೆ ಉಳ್ಳಂತಹ ಅವರು ಅದನ್ನು ತ್ಯಜಿಸಿ ಕೇವಲ ತಮ್ಮ ಭೋಗಾಸಕ್ತಿಯಲ್ಲೇ ಮುಳುಗಿದ್ದರೆ ಅಂಥವರನ್ನು ಮೂಢರೆಂದೇ ತಿಳಿಯಬೇಕು. ವೇದಗಳಲ್ಲಿಯ ಕರ್ಮ ಕರ್ಮಗಳೇ ಶ್ರೇಯೋ ಸಾಧಕವೆಂದು ತಿಳಿದು ಯಾರು ಅವನ್ನೇ ಮಾಡುತ್ತಾ ಅಂತಹ ಯಜ್ಞಗಳಲ್ಲಿ ಪಶು ಹತ್ಯೆಯನ್ನು ಅಂದರೆ ಪಶುಬಲಿ ಮಾಡತೊಡಗುವವರು ಅಂತಹ ಅವರು ಮೃತರಾದ ಮೇಲೆ ಆ ಬಲಿ ಪಶುಗಳಿಂದಲೇ ಹಿಂಸೆಯನ್ನು ಹೊಂದುವರು. ಇಂತಹ ಮೂಢರು ಯಜ್ಞಗಳನ್ನೇನೋ ಮಾಡುವವರು, ಆದರೆ ದಕ್ಷಿಣೆಯನ್ನು ಕೊಡುವುದಿಲ್ಲ. ಕೇವಲ ಅರ್ಥ ಕಾಮಾದಿ ಮೋಕ್ಷ ಬಿಟ್ಟು ಪುರುಷಾರ್ಥ ಪ್ರಾಪ್ತಿಗಾಗಿ ತಮ್ಮ ಆಯುಷ್ಯವನ್ನು ವ್ಯಯಿಸಿ ಅಧೋಗತಿಯನ್ನು ಪಡೆಯುವವರು. ನೋಡಿ, ಕೇವಲ ನಾನು ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಇದ್ದೇನೆ ಎನ್ನುವಂತಹ ಭ್ರಾಂತಿಯಲ್ಲಿ ಅಲ್ಲ,
ಅದಕ್ಕೆ ಅನುಗುಣವಾದಂತಹ ದಕ್ಷಿಣಾದಿಗಳನ್ನು ಕೂಡ ಕೊಡಬೇಕು. ಇದರ ಪರಮಾರ್ಥವನ್ನು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತದೆ. ಕಾರಣ ಏನೆಂದರೆ, ಎಲ್ಲಾದರೂ ಏನಾದರೂ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಾ ಇದ್ದಾರೆ ಅಂದರೆ ತಮ್ಮ ಮನದಿಚ್ಛೆ ಬಂದಂತೆ 10 ರೂಪಾಯಿ ಇಟ್ಟೆ, 20 ರೂಪಾಯಿ ಇಟ್ಟೆ, ನವಗ್ರಹ ಶಾಂತಿ ಆಯಿತು, ಮತ್ತೊಂದಾಯಿತು, ಮೊದಲೊಂದಾಯಿತು ಎಂದು ಹೋದರೆ ಅದಕ್ಕೇನಾಗುತ್ತದೆ? ಅದಕ್ಕೆ ತಕ್ಕಷ್ಟೇ ಪ್ರತಿಫಲವನ್ನು ಭಗವಂತ ಕೊಡುತ್ತಾನೆ. ಅದಕ್ಕೆ ಮಿತಿಮೀರಿ ಕೊಡಲು ಸಾಧ್ಯವೇ ಇಲ್ಲ. ಹೀಗಾಗಿ ನಾವು ನಮ್ಮ ಶಕ್ತಿಯಾನುಸಾರವಾಗಿ ಅವರು ಏನೂ ಕೇಳುವುದಿಲ್ಲ ಎಂದೊಡನೆ ನಮ್ಮ ಮನದಿಚ್ಛೆ ಬಂದಂತೆ ಇಟ್ಟು ಹೋದರೆ ಏನಾಗುತ್ತದೆ? ಅದಕ್ಕೆ ಅನುಗುಣವಾಗಿಯೇ ಪ್ರತಿಫಲವು ದೊರೆಯುತ್ತದೆ ಎಂದು ಇದರ ಪರಮಾರ್ಥ. ಮತ್ತು ಕೇವಲ ಅರ್ಥ ಕಾಮವುದೇ ಮೋಕ್ಷ ಬಿಟ್ಟು ಪುರುಷಾರ್ಥ ಪ್ರಾಪ್ತಿಗಾಗಿ ತಮ್ಮ ಆಯುಷ್ಯವನ್ನು ವ್ಯಯಿಸಿ ಅಧೋಗತಿಯನ್ನು ಪಡೆಯುವವರು. ಮತ್ತು ನಿಮಿ ರಾಜನು ಕೇಳ್ತಾ ಇದ್ದಾನೆ, ಮಾನ್ಯರೇ, ವಾಸುದೇವನು ಯಾವ್ಯಾವ ಯುಗಗಳಲ್ಲಿ ಯಾವ್ಯಾವ ನಾಮರೂಪಗಳಿಂದ ಕರೆಯಿಸಿಕೊಂಡು ಪೂಜೆಗೊಳ್ಳುವನು? ಆಗ ಕರಭಾಜನ ಹೇಳ್ತಾ ಇದ್ದಾರೆ, ಕೇಳು ರಾಜನೇ, ಕೃತ, ತ್ರೇತ, ದ್ವಾಪರ ಹಾಗೂ ಕಲಿಯುಗಗಳಲ್ಲಿ ವಾಸುದೇವನು ಬೇರೆ ಬೇರೆ ವರ್ಣಗಳಿಂದ ಬೇರೆ ಬೇರೆ ನಾಮರೂಪಗಳಿಂದ ಪ್ರಸಿದ್ಧನಾಗುವನು. ಕೃತಯುಗದಲ್ಲಿ ಶ್ರೀಹರಿಯು ಶುಕ್ಲವರ್ಣದಿಂದ ಯುಕ್ತನಾಗಿ ಚತುರ್ಬಾಹು ಯುತನಾಗಿ ಇರುವನು, ಜಟಾಜೂಟಗಳಿಂದ ಸುಶೋಭಿತನಾಗಿರುವನು, ಯಜ್ಞೋಪವೀತ ಕಮಂಡಲಾದಿಗಳನ್ನು ಧರಿಸಿದವನಾಗಿ ಬ್ರಹ್ಮಚಾರಿ ವೇಷದಲ್ಲಿ ಇರುವವನು. ಆ ಯುಗದಲ್ಲಿ ಪ್ರಜೆಗಳೆಲ್ಲರೂ ಶಾಂತ ಸ್ವಭಾವದವರು, ಶಮ ದಮಾದಿಗಳಿಂದ ಅನುಸರಿಸುವವರು, ಶ್ರೀಹರಿಯನ್ನು ಯಾವಾಗಲೂ ಭಜಿಸುವವರು ಆಗಿರುವವರು. ಆಗ ಭಗವಂತನನ್ನು ಭಗವಂತ, ಹಂಸ, ಸುವರ್ಣ, ವೈಕುಂಠ, ಧರ್ಮ, ಯೋಗೀಶ್ವರ, ಕಮಲ, ಈಶ್ವರ, ಪುರುಷ ಹಾಗೂ ಅವ್ಯಕ್ತನೆಂಬ ನಾಮಗಳಿಂದ ಜನರು ಭಜಿಸುವವರು. ತ್ರೇತಾಯುಗದಲ್ಲಿ ವಾಸುದೇವನು ರಕ್ತವರ್ಣದಿಂದ, ಸುವರ್ಣದಂತಹ ಕೇಶಗಳಿಂದ, ಚತುರ್ಭುಜಗಳಿಂದ ಭೂಷಿತನಾಗಿ ಯಜ್ಞಮೂರ್ತಿ ಎನಿಸಿಕೊಳ್ಳುವವನು. ಆಗಿನ ಜನರು ವಾಸುದೇವನನ್ನು ಯಜ್ಞ ಯಾಗಾದಿಗಳ ಮುಖಾಂತರ ಭಜಿಸುವವರು. ಆಗ ವಾಸುದೇವನು ಯಜ್ಞ, ಪ್ರಶ್ನಿ, ಗರ್ಭ, ಸರ್ವ ದೇವ, ಉರುಕ್ರಮ, ವೃಷಾಕಪಿ, ಜಯಂತ, ಉರಗಾಯನ ಮುಂತಾದ ನಾಮಗಳಿಂದ ಭಜಿಸಲ್ಪಡುವವನು. ಇನ್ನು ದ್ವಾಪರ ಯುಗದಲ್ಲಿ ಶ್ರೀಹರಿಯು ಶಂಖಚಕ್ರಾದಿಗಳನ್ನು ಧರಿಸಿದವನಾಗಿ ಶ್ರೀವತ್ಸ ಚಿಹ್ನೆಯಿಂದ ಅಲಂಕೃತನಾಗಿ ಸಾರ್ವಭೌಮ ರಾಜನಂತೆ ಇರುವಾಗ ಪ್ರಜೆಗಳು ಅವನನ್ನು ಅನೇಕ ರೀತಿಯಿಂದ ಭಜಿಸಿ ಸೇವಿಸುವವರು. ಆ ಯುಗದಲ್ಲಿ ಶ್ರೀಹರಿಯು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಹಾಗೂ ಅನಿರುದ್ಧ, ನಾರಾಯಣ, ಋಷಿ, ವಿಶ್ವೇಶ್ವರ ಇತ್ಯಾದಿ ನಾಮಗಳಿಂದ ಕರೆಯಲ್ಪಡುವವನು. ಇನ್ನು ಕಲಿಯುಗದಲ್ಲಿ ವಾಸುದೇವನು ಶ್ರೀಕೃಷ್ಣನೆಂಬ ನಾಮದಿಂದ ನೀಲವರ್ಣನಾಗಿ ಅವತರಿಸಿದಾಗ ಜನರು ಅವನನ್ನು ಕೇವಲ ನಾಮ ಸಂಕೀರ್ತನೆಯಿಂದಲೇ ಭಜಿಸುವವರು. ರಾಜನೇ ಕೇಳು, ಈ ಕಲಿಯುಗದಲ್ಲಿ ಪಾಪವೇ ಮುಖ್ಯವಾಗಿದ್ದರೂ ಕೂಡ ದೇವತೆಗಳು, ಋಷಿ ಮುನಿಗಳು ಈ ಯುಗದಲ್ಲಿ ಜನ್ಮ ಪಡೆದು ಬರಲು ಅಪೇಕ್ಷಿಸುವರು. ಕಾರಣ ಇನ್ನು ಉಳಿದ ಯುಗಗಳಲ್ಲಿ ಅನೇಕ ಸಹಸ್ರ ವರ್ಷಗಳ ತಪಸ್ಸು, ದೀರ್ಘ ಯಜ್ಞ ಯಾಗಾದಿ ಮುಂತಾದ ಕರ್ಮಗಳಿಂದ ಶ್ರೀಹರಿಯನ್ನು ಪ್ರೀತಿಪಡಿಸಬೇಕಾಗುವುದು. ಆದರೆ ಕಲಿಯುಗದಲ್ಲಿ ಕ್ಷಣಕಾಲದ ಭಕ್ತಿ ಕೂಡ ಮುಕ್ತಿಯನ್ನು ದೊರಕಿಸಿಕೊಡಬಲ್ಲದು. ನೋಡಿ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಮಿಕ್ಕ ಎಲ್ಲ ಈ ಕಲಿಯುಗವನ್ನು ಬಿಟ್ಟು ಮಿಕ್ಕ ಎಲ್ಲಾ ಯುಗಗಳಲ್ಲಿ ವರ್ಷಾಂತರಗಳವರೆಗೂ ನಾವು ಸ್ವಾಮಿಯನ್ನು ತಪಸ್ಸುಗೈದರೆ ಕೂಡ ಅಷ್ಟು ಸುಲಭ ಸಾಧ್ಯವಾಗಿ ನಮಗೆ ದರ್ಶನವನ್ನು ಕೊಡುವುದಿಲ್ಲ. ಆದರೆ ಈ ಕಲಿಯುಗದಲ್ಲಿ ಕ್ಷಣಕಾಲದ ಭಕ್ತಿ ಕೂಡ ಮುಕ್ತಿಯನ್ನು ದೊರಕಿಸಿಕೊಡುವುದು. ಅಂದರೆ ಇದರ ಪರಮಾರ್ಥ, ನಾವು ಶ್ರೀಹರಿಯನ್ನು ಸ್ತುತಿಸುತ್ತಲೇ ಇರಬೇಕು. ಅಂದರೆ ಕ್ಷಣಕಾಲ ಹೇಳಿದ್ದಾರೆ ಎಂದುಕೊಳ್ಳೇ ಒಂದು ಕ್ಷಣಕಾಲ ಮಾತ್ರ ನಾನು ಮಾಡುತ್ತೇನೆ ಎನ್ನುವಂತ ಅರ್ಥವಲ್ಲ. ಸದಾಕಾಲ ಶ್ರೀಹರಿಯ ನಾಮಸ್ಮರಣೆಯನ್ನೇ, ಇಂತಹ ಕಲಿಯುಗದಲ್ಲಿ ವಿಶೇಷವಾಗಿ ಶ್ರೀಹರಿಯ ನಾಮಸ್ಮರಣೆಯನ್ನು ಯಾರು ಮಾಡುತ್ತಾ ಇರುತ್ತಾರೋ ಅವರು ಮುಕ್ತಿ ಸಾಧನೆಯನ್ನೇ ಪಡೆಯುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ. ರಾಜನೇ, ಈ ಯುಗದಲ್ಲಿ ಕಾವೇರಿ, ತಾಮ್ರಪರ್ಣಿ, ಕೃತಾಮಾಲ, ಪ್ರತೀಚಿ ಮುಂತಾದ ನದಿಗಳ ದಂಡೆಗಳ ಮೇಲೆ ವಾಸ ಮಾಡುವವರು, ಈ ನದಿಗಳ ನೀರನ್ನು ಪಾನ ಮಾಡುವವರು ಹಾಗೂ ದ್ರಾವಿಡ ದೇಶದ ಅಂದರೆ ದ್ರುಮಿಳ ದೇಶದ ಜನರು
ಭಾಗವತೋತ್ತಮರೆನಿಸುವವರು ನಾರದರು ಮುಂದಿನ ವೃತ್ತಾಂತವನ್ನು ವಸುದೇವನಿಗೆ ಹೇಳತೊಡಗಿದರು. ಏ ವಸುದೇವನ ತಂದೆ, ವಾಸುದೇವನ ತಂದೆಯಾದ ವಸುದೇವನೇ, ನಿಮಿರಾಜನು ಆ 9 ವರ್ಷಗಳನ್ನು ಮಹರ್ಷಿಗಳನ್ನು ಪ್ರಶ್ನಿಸಿ ಅವರಿಂದ ಭಾಗವತ ಧರ್ಮಗಳನ್ನು ತಿಳಿದುಕೊಂಡನು. ಆಮೇಲೆ ನಿಮಿರಾಜನು ಅತ್ಯಾನಂದ ಭರಿತನಾಗಿ ನವರತ್ನಗಳನ್ನು ಮತ್ತೊಮ್ಮೆ ಪೂಜಿಸಿದರು. ಆಮೇಲೆ ಅವರೆಲ್ಲರೂ ಅಂತರ್ಧ್ಯಾನ ಹೊಂದಿದರು. ನಿಮಿರಾಜನು ಅವರ ಉಪದೇಶದಂತೆ ಭಾಗವತ ಧರ್ಮಗಳನ್ನು ಅನುಸರಿಸಿ ಕಾಲಾಂತರದಲ್ಲಿ ಉತ್ತಮ ಗತಿಯನ್ನು ಗೈದನು. ಈ ಭಾಗವತ ಧರ್ಮಗಳನ್ನು ಪ್ರತ್ಯೇಕವಾಗಿ ಆಚರಿಸುವ ಅವಶ್ಯಕತೆಯು ದೇವಕಿಗೆ ಹಾಗೂ ನಿನಗೆ ಇರುವುದಿಲ್ಲ. ಕಾರಣ ಯಾವ ಭಾಗವತ ಧರ್ಮಾಚರಣೆಯಿಂದ ಯಾವ ಶ್ರೀಹರಿಯನ್ನು ಹೊಂದಬೇಕೆಂದಿದೆಯೋ ಅಂತಹ ಶ್ರೀಹರಿಯೇ ನಿಮಗೆ ಪುತ್ರರೂಪದಿಂದ ದೊರೆತಿರುವವನು. ಅವನೊಡನಿದ್ದ ನಿಮ್ಮ ಸ್ನೇಹ, ಸಹ ಭೋಜನ, ಸಹ ಶಯ್ಯ, ಅಂಗಸಂಗ ಮುಂತಾದವುಗಳ ಯೋಗದಿಂದಲೇ ನೀವು ಮುಕ್ತಿಯೋಗ್ಯರಾಗುವಿರಿ. ಇದಿಂತಿರಲಿ ನೀವಂತೂ ಶ್ರೀಕೃಷ್ಣನನ್ನು ಅನಂತ ಭಕ್ತಿಯಿಂದ ಭಜಿಸುತ್ತಾ ಇರುವಿರಿ. ಆದ್ದರಿಂದ ಮುಕ್ತಿಯು ನಿಮ್ಮಂತವರಿಗೆ ದೊರೆಯದಿದ್ದರೆ ಇನ್ನೆಂತಹ ಅವರಿಗೆ ದೊರೆಯಲು ಸಾಧ್ಯ? ಆದ್ದರಿಂದ ನಿಮ್ಮಲ್ಲಿ ಜನಿಸಿದ ಶ್ರೀಕೃಷ್ಣನೇ ಪರಮ ಪುರುಷನೆಂದು ತಿಳಿದು ಅವನಲ್ಲಿ ಭಕ್ತಿಯನ್ನಿರಿಸಿ ಅವನನ್ನೇ ಆರಾಧಿಸಿರಿ ಎಂದು ನಾರದ ಮಹಾಮುನಿಗಳು ಈ ವಸುದೇವನಿಗೆ ಹೇಳುತ್ತಾ ಇದ್ದಾರೆ. ಪರೀಕ್ಷಿತನೇ, ವಸುದೇವನು ನಾರದರಿಂದ ಭಾಗವತ ಧರ್ಮಗಳನ್ನು ತಿಳಿದುಕೊಂಡು ಶ್ರೀಕೃಷ್ಣನು ನಮ್ಮ ಮಗನಲ್ಲ, ಅವನು ಪರಮ ಪುರುಷನು, ಜಗನ್ಮಾತೆಯಾದ ಶ್ರೀ ಲಕ್ಷ್ಮಿಯ ವಲ್ಲಭನು, ಅವನೇ ಜಗತ್ ಜನ್ಮಾದಿ ಕಾರಣನು ಎಂದು ತಿಳಿದು ಸದಾ ಸರ್ವದಾ ಅವನನ್ನೇ ಭಜಿಸತೊಡಗಿದರು. ಶ್ರೀ ಸುಖಾಚಾರ್ಯರು ಮುಂದಿನ ವಿಷಯಗಳನ್ನು ಹೇಳತೊಡಗಿದರು. ರಾಜನ್ ಕೇಳು, ಯದುಕುಲವು ಬ್ರಾಹ್ಮಣರ ಶಾಪದಿಂದ ದಗ್ಧವಾಗುವದಿತ್ತು. ಆದ್ದರಿಂದ ಸತ್ಯಲೋಕಾಧಿಪತಿಯಾದಂತಹ ಬ್ರಹ್ಮದೇವರು ರುದ್ರೇಂದ್ರಾದಿ ದೇವತೆಗಳಿಂದ ಸಿದ್ಧ ಸಾಧ್ಯ ಚಾರಣ ಗಂಧರ್ವಾದಿ ಲೋಕಗಳಲ್ಲಿ ಎವರಿಂದಲೂ ಕೂಡಿಕೊಂಡು ಯಾವ ವೈಕುಂಠ ಸಮಾನವಾದ ದ್ವಾರಕೆಯಲ್ಲಿ ಸ್ವಯಂ ಶ್ರೀಹರಿಯು ಶ್ರೀಕೃಷ್ಣ ರೂಪದಿಂದ ಇರುತ್ತಿದ್ದನೋ ಅಲ್ಲಿ ಆಗಮಿಸಿ ಶ್ರೀಕೃಷ್ಣನಿಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಬದ್ಧಾಂಜಲಿ ಯುತನಾಗಿ ಮಾತನಾಡತೊಡಗಿದನು. ಏ ಅನಾದಿ ಪುರುಷನೇ, ಸತ್ವ ರಜಸ್ತಮಾದಿಗಳಿಂದ ಯುಕ್ತವಾದ ಈ ಪ್ರಪಂಚವನ್ನು ಅಂತರ್ಬಾಹ್ಯ ನೀನು ವ್ಯಾಪಿಸಿ ಕೂಡ ಅದರ ಸಂಪರ್ಕದಿಂದ ಮುಕ್ತನಾಗಿಯೇ ಇರುವಿ. ಅಂತಹ ನಿನಗೆ ನಮಸ್ಕಾರಗಳು ಇರಲಿ. ಯಾವ ವೇದಗಳು ನಿನ್ನ ಪಾದ ಪದ್ಮಗಳನ್ನೇ ಸ್ತುತಿಸುವವೋ, ಯಾವ ವೇದಗಳ ಆಚರಣೆಯಿಂದ ನಿನ್ನ ಪಾದಗಳು ಪ್ರಾಪ್ತಿ ಆಗುವುದೋ, ಯಾವ ನಿನ್ನ ಪಾದಗಳನ್ನು ನಂಬಿದವರು ಈ ಸಂಸಾರ ಸಾಗರವನ್ನು ಅನಾಯಾಸವಾಗಿ ದಾಟುವರು, ಅಂತಹ ನಿನ್ನ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳು ಇರಲಿ. ನಿನ್ನ ಪಾದಗಳನ್ನು ನಂಬಿದ ಭಕ್ತರೇ ಈ ಪ್ರಪಂಚದ ಪ್ರಭಾವದಿಂದ ದೂರವಿರುವುದರಿಂದ ಮೇಲೆ ನೀನು ಇಂತಹ ವಿಕಾರಗಳಿಂದ ನಿತ್ಯ ದೂರನೆಂದು ಬೇರೆ ಹೇಳಬೇಕೇ? ವೇದಾಧ್ಯಯನ ಮಾಡಿ ನಿನ್ನ ಮಹಿಮೆಯನ್ನು ಅರಿತು ಬಹು ಕಷ್ಟತಮವಾದ ಜೀವನವನ್ನು ಸಾಗಿಸಿ ನಿಮ್ಮನ್ನು ಹೊಂದುವುದಕ್ಕಿಂತಲೂ ಕೇವಲ ನಿನ್ನ ಅಮೃತೋಪಮವಾದ ನಾಮವನ್ನು ಉಚ್ಚರಿಸುವುದರಿಂದಲೇ ನಿನ್ನನ್ನು ಅನಾಯಾಸದಿಂದ ಹೊಂದಬಹುದು. ನಿನ್ನ ನಾಮದ ಮಹಿಮೆಯನ್ನು ಬಲ್ಲ ಭಕ್ತರಿಗೆ ಈ ಸಂಸಾರ ಸಾಗರವು ಕೇವಲ ಅಡಿಯಷ್ಟೇ ಆಳವಿರುವುದು. ವಿಷಯಾಸಕ್ತನಾದವನು ಕೂಡ ನಿನ್ನ ನಾಮವೆಂಬ ಉರುಗೋಲನ್ನೂರಿ ಈ ಸಂಸಾರದಿಂದ ಬಿಡಿಸಿಕೊಳ್ಳಬಹುದು. ಅಂತಹ ದಿವ್ಯ ನಾಮನ ದಿವ್ಯ ಪಾದಗಳನ್ನು ಆಶ್ರಯಿಸಿದ ನಮ್ಮ ಅಮಂಗಲಗಳೆಲ್ಲವೂ ನಶಿಸಿ ಹೋಗಲಿ. ಹೇ ಶ್ರೀಕೃಷ್ಣನೇ, ನಿನ್ನ ಹೃದಯದಲ್ಲಿ ನಿರಂತರ ವಾಸ ಮಾಡುತ್ತಿದ್ದ ನಮ್ಮಮ್ಮ ಜಗನ್ಮಾತೆ ಶ್ರೀಲಕ್ಷ್ಮಿಯು ನಿನ್ನನ್ನು ಪರಿಪರಿಯಾಗಿ ಸೇವಿಸುತ್ತಿದ್ದರೂ ಕೂಡ ನಿನ್ನ ಕೊರಳಿನಲ್ಲಿಯ ದಿವ್ಯ ವನಮಾಲಿಯು ನಿನ್ನ ಪಾದಗಳ ಮೇಲೆ ವಿರಮಿಸಿದಾಗ ಅವಳು ಸಬತಿ ಮಾತ್ಸರ್ಯದಿಂದ ಯುಕ್ತಳಾದವಳಂತೆ ತಾನು ಮತ್ತೆ ಅನೇಕ ರೀತಿಯಿಂದ ನಿನ್ನ ಪಾದ ಸೇವೆಯನ್ನು ಮಾಡುವುದರಲ್ಲಿ ವಿಶೇಷ ಅಭಿರುಚಿಯನ್ನು ಹೊಂದುವಳ. ಆದ್ದರಿಂದ ಆ ವನಮಾಲೆಯೊಂದಿಗೆ ಸ್ಪರ್ಶಿಸುತ್ತಿರುವಂತೆ ತೋರುವವಳು. ಅಂತಹ ನಿನ್ನ ಪಾದಗಳನ್ನು ಆಶ್ರಯಿಸಿದ
ಬಲಿಚಕ್ರವರ್ತಿಯು ಉತ್ತಮ ಗತಿಯನ್ನು ಪಡೆದನು. ನಿನ್ನ ಪಾದಗಳನ್ನು ತೊಳೆಯಲೆಂದೇ ಉದ್ಭವಿಸಿದವಳಂತಾಗಿದ್ದ ತ್ರಿಲೋಕ ಪಾವನ ಕರಳಾದ ಗಂಗೆಯಲ್ಲಿ ಸ್ನಾನಾದಿಗಳನ್ನು ಮಾಡುವ ಮಾತ್ರದಿಂದಲೇ ಪಾಪ ನಿವಾರಣೆಯಾಗುತ್ತಿರುವುದೆಂದು ಮೇಲೆ ನಿನ್ನ ಪಾದಗಳನ್ನು ಆಶ್ರಯಿಸಿದರೆ ಮುಕ್ತಿಯೇ ದೊರೆಯುವುದಲ್ಲವೇ? ಅಂತಹ ಪಾದಗಳಿಂದ ಭೂಷಿತನಾದ ನೀನು ಶ್ರೀಕೃಷ್ಣಾವತಾರದಲ್ಲಿ ಅನೇಕ ಲೀಲಾ ವಿನೋದಗಳಿಂದ ಪರಿಪ್ಲುತವಾದ ಕರ್ಮಗಳನ್ನು ಮಾಡಿ ಬಹುತಾಂಶ ಭೂಭಾರವನ್ನೆಲ್ಲ ಇಳಿಸಿದೆ. ಆ ಕಾರಣದಿಂದ ಭೂಮಾತೆಯು ಸಂತೋಷ ಪಡುವಂತೆ ಮಾಡಿರುವೆ. ಹಿಂದಕ್ಕೆ ನಾವು ಒಂದು ಅವತಾರ ವೆತ್ತುವಂತೆ ನಿಮ್ಮಲ್ಲಿ ವಿನಂತಿಸಿದ್ದೆವು. ಅದರಿಂದ ಭಕ್ತ ಕಂಪಿಯಾದ ನೀನು ಯದುಕುಲದಲ್ಲಿ ಅವತಾರವೆತ್ತಿ ಇಂದಿಗೆ 125 ವರ್ಷಗಳು ಸಂದವು. ಇನ್ನು ನೀನು ನಿನ್ನ ನಿಜದ ಧಾಮವಾದ ವೈಕುಂಠಕ್ಕೆ ಆಗಮಿಸಬೇಕು. ಹೇ ಶ್ರೀಕೃಷ್ಣನೇ, ನೀನು ಮಾನವ ದೇಹವನ್ನು ಆಶ್ರಯಿಸಿ ಲೋಕ ವಿಲಕ್ಷಣ ಕರ್ಮಗಳನ್ನು ಮಾಡಿದ್ದನ್ನು ಕೇವಲ ಸ್ಮರಣೆ ತಂದುಕೊಂಡರೇನೆ ಈ ಸಂಸಾರ ಬಂಧವು ಕಳಚಿ ಹೋಗುವುದು. ಅಂತಹ ಪರಮ ವಿಶಿಷ್ಟ ಮಹಿಮೆಯುಳ್ಳ ನೀನೇ ಇಲ್ಲಿ ಇರುತ್ತಿರುವುದರಿಂದ ಇಲ್ಲಿಯ ಸಮಸ್ತ ವಾತಾವರಣವೇ ಮಂಗಳಮಯವಾಗಿರುವುದು. ಮಂಗಳ ವಸ್ತುವಿಗೆ ಮಂಗಳತ್ವವನ್ನು ಪ್ರದಾನ ಮಾಡುವ ಶ್ರೀಹರಿಯೇ, ಇನ್ನು ನೀನು ನಿನ್ನ ನಿಜಧಾಮಕ್ಕೆ ತೆರಳಬೇಕೆಂದು ಪ್ರಾರ್ಥಿಸುವು. ಬ್ರಾಹ್ಮಣರ ಶಾಪವೆಂಬ ಅಗ್ನಿಯು ಯದುಕುಲವನ್ನು ಇಷ್ಟರಲ್ಲಿಯೇ ಆವರಿಸಿ ನಶಿಸಲಿರುವುದು. ನಿನ್ನ ಲೀಲಾ ವಿನೋದಗಳಿಂದ ಕೂಡಿದ ದಿವ್ಯ ಚರಿತ್ರೆಯು ಸಾಧು ಸಜ್ಜನರಿಗೆ ಮೋಕ್ಷಪ್ರದವಾಗಿದೆ. ಮೋಕ್ಷಾಪೇಕ್ಷಿಗಳಾದ ಸಾಮಾನ್ಯ ಜನರ ಮಾರ್ಗದೀಪದಂತೆ ಶೋಭಾಯಮಾನವಾಗಿದೆ. ಇಂತು ಬ್ರಹ್ಮದೇವರು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದಾಗ ಶ್ರೀಕೃಷ್ಣನು ಮನಮೋಹಕ ಹೊನಿಗೆಯಿಂದ ಮುಖ ಕಮಲಗಳನ್ನು ಅಲಂಕರಿಸಿಕೊಂಡು ಮಧುರ ಸ್ವರದಲ್ಲಿ ಮಾತನಾಡ ತೊಡಗಿದನು. ದೇವೋತ್ತಮನಾದ ಬ್ರಹ್ಮನೇ, ನನ್ನ ಪ್ರೀತಿಗೆ ಪಾತ್ರರಾದ ಭಕ್ತರೇ, ನಿಮ್ಮ ಅಭಿಪ್ರಾಯವು ತಿಳಿಯಿತು. ಯಾದವ ಕುಲವಂತೂ ಶಾಪದಿಂದ ತತ್ವತಃ ದಗ್ಧವಾದಂತಾಗಿದೆ ಎಂದು ನೀನು ಹೇಳಿದೆಯಲ್ಲ ಅದು ನಿಜವಾದ ಮಾತೇ ಹೌದು. ಆದ್ದರಿಂದ ನನ್ನ ಕುಲವನ್ನಿಷ್ಟು ನಾಶ ಮಾಡಿ ನಾನು ನಿಜಧಾಮಕ್ಕೆ ತೆರಳುವೆನು. ಶ್ರೀಕೃಷ್ಣನ ಈ ವಚನವನ್ನು ಆಲಿಸಿ ದೇವದೇವತೆಗಳೆಲ್ಲರೂ ಅವನ ಶರೀರದಿಂದ ಹೊರಹೊಮ್ಮುತ್ತಿದ್ದ ಕಾಂತಿಯನ್ನು, ಅವನ ಮುಖದ ಮೇಲಿನ ಸುಹಾಸವನ್ನು, ಅವನ ನೇತ್ರಗಳಲ್ಲಿಯ ಸ್ನೇಹಾರ್ಥ ಭಾವವನ್ನು ನೋಡಿ ಸಂತೋಷಗೊಂಡು ತಮ್ಮ ಲೋಕಗಳಿಗೆ ಹೊರಟು ಹೋದರು. ರಾಜನೇ, ಆಮೇಲೆ ದ್ವಾರಕೆಯಲ್ಲಿ ಅನೇಕ ಉತ್ಪಾತಗಳಾಗಲು ಆರಂಭಿಸಿದವು. ಯದುಕುಲ ವೃದ್ಧರೆಲ್ಲರೂ ಆ ಉತ್ಪಾತಗಳನ್ನು ನೋಡಿ ಹತಬದ್ಧರಾಗಿ ಚಿಂತಾಕ್ರಾಂತರಾದರು. ಆಗ ಶ್ರೀಕೃಷ್ಣನು ಅವರೆಲ್ಲರನ್ನೂ ಕರೆದು, ಹೇ ಯದುಕುಲದ ದೀಪಸ್ತಂಭಗಳಂತಿದ್ದ ಜ್ಞಾನ ವೃದ್ಧರೇ ಹಾಗೂ ವಯೋವೃದ್ಧರೇ, ಈ ಉತ್ಪಾತಗಳನ್ನು ನಮ್ಮ ನಾಶದ ಸಂಕೇತಗಳೆಂದು ತಿಳಿಯಬೇಕು. ಆದ್ದರಿಂದ ನಾವೆಲ್ಲರೂ ತತ್ಕಾಲದಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಹೋಗೋಣ. ಹಿಂದಕ್ಕೆ ದಕ್ಷ ಪ್ರಜಾಪತಿಯಿಂದ ಶಪಿತನಾದ ಚಂದ್ರನು ಆ ಪ್ರಭಾಸ ಕ್ಷೇತ್ರದಲ್ಲಿಯ ತೀರ್ಥಗಳಲ್ಲಿ ಸ್ನಾನ ಮಾಡಿ ಶಾಪ ಮುಕ್ತಿಯನ್ನು ಪಡೆದು ಕಳೆದು ಹೋದ ತನ್ನ ಚಂದ್ರ ಕಲೆಗಳನ್ನು ಮರಳಿ ಪಡೆದು ಕಂಗೊಳಿಸತೊಡಗಿದನು. ಅಂತಹ ಉತ್ತಮ ತೀರ್ಥದಲ್ಲಿ ನಾವೆಲ್ಲರೂ ಸ್ನಾನ ಮಾಡಿ ಪಾಪಗಳನ್ನು ಕಳೆದುಕೊಳ್ಳೋಣ. ಆ ಕ್ಷೇತ್ರದಲ್ಲಿ ನಾವು ನಮ್ಮ ಪಿತೃಗಳಿಗೆ ತರ್ಪಣಗಳನ್ನು ಕೊಡೋಣ. ಆದ್ದರಿಂದ ವಿಳಂಬ ಮಾಡದೆ ನಾವು ಹೊರಡೋಣ ಎಂದು ಹೇಳಿದರು. ಅವನ ಅಭಿಪ್ರಾಯದಂತೆ ಎಲ್ಲರೂ ರಥ, ಚಕ್ಕಡಿ ಮುಂತಾದವುಗಳಲ್ಲಿ ಅವಶ್ಯಕ ಸಾಮಗ್ರಿಗಳನ್ನು ಏರಿಸಿ ಹೊರಡಲು ಸಿದ್ಧರಾದರು. ಅಷ್ಟರಲ್ಲಿ ಉದ್ಧವನು ಶ್ರೀಕೃಷ್ಣನ ಸಮೀಪ ಬಂದು ಅವನ ಪಾದಗಳಲ್ಲಿ ನಮಸ್ಕರಿಸಿ ಮಾತನಾಡತೊಡಗಿದನು. ಹೇ ದೇವೇಶನೇ, ಯೋಗೀಶನೇ, ಪುಣ್ಯ ಶ್ರವಣ ಕೀರ್ತನೇ, ನೀನು ಯದುಕುಲವನ್ನು ನಾಶ ಮಾಡಿ ನಿನ್ನ ಲೋಕಕ್ಕೆ ತೆರಳುವುದು ನಿಶ್ಚಿತವೆಂದಂತಾಯಿತು. ಕಾರಣ ಯಾದವರ ಕುಲನಾಶಕವಾದ ಶಾಪವನ್ನು ನೀನು ಸಮರ್ಥಿಸುತ್ತಿರುವೆ. ನಿನ್ನ ಅಂಗ್ರಿ ಕಮಲಗಳಿಂದ ನಾನು ಕ್ಷಣ ಕೂಡ ದೂರವಿರಲಾರೆನು. ಆದ್ದರಿಂದ ನೀನು ನನ್ನನ್ನು ನಿನ್ನ ಧಾಮಕ್ಕೆ
ಕರೆದೊಯ್ಯುವಂತೆ ಮಾಡು. ನಿನ್ನ ಲೀಲಾ ವಿನೋದಗಳ ನಿನ್ನ ಕ್ರೀಡೆಗಳ ಚರಿತ್ರೆಯು ಮನುಷ್ಯರಿಗೆ ಪರಮ ಮಂಗಳಕರವಾಗಿರುವು. ನಿನ್ನ ಕಥೆ ಎಂಬ ಅಮೃತವನ್ನೊಮ್ಮೆ ಕನ್ನಗಳಿಂದ ಪಾನ ಮಾಡಿದರೆ ಬೇರೆ ವಿಷಯಗಳಲ್ಲಿಯ ಆಕರ್ಷಣೆಯೇ ಕಳೆದು ಹೋಗುವುದು. ನಿನ್ನ ಕಥಾಶ್ರವಣವೇ ಇಷ್ಟೊಂದು ಪ್ರಭಾವಿಯಾಗಿರುವಾಗ ನಿನ್ನೊಡನೆ ಇಷ್ಟೊಂದು ವರ್ಷಗಳವರೆಗೆ ಸಹವಾಸವನ್ನು ಮಾಡಿ ನಿನ್ನೊಡನೆ ಉಂಡು ನಿನ್ನೊಡನೆ ಕುಡಿದು ನಿನ್ನೊಡನೆ ಮಲಗಿ ನಿನ್ನ ನಕ್ಕು ಮಾತನಾಡಿದ ನಿನ್ನ ವಿಷಯಕವಾದ ವಿಚಿತ್ರ ಆಕರ್ಷಣೆಯನ್ನು ವೃದ್ಧಿಸಿಕೊಂಡಿರುವೆನು. ಆದ್ದರಿಂದ ನಿನ್ನ ನಗರಿ ನಾನು ಸರ್ವಥಾ ಇರಲಾರೆ. ಹೇ ಕೇಶವನೇ, ಬಾದತ್ರಯಗಳಿಂದ ಪರಿಪೃತವಾದ ಈ ಸಂಸಾರದಿಂದ ಮುಕ್ತನಾಗಬೇಕೆಂದು ಅಪೇಕ್ಷಿಸಿ ನೀನುಂಡುಳಿದ ಅನ್ನವನ್ನು ಹೊಂದಿಸಿ ನೀನೆಸೆದ ಹೂ ತುಳಸಿಗಳನ್ನು ನಿರ್ಮಾಲ್ಯವೆಂದು ಸ್ವೀಕರಿಸಿ ಮಸ್ತಕದಲ್ಲಿ ಧರಿಸಿದ ನನ್ನ ಕೈ ಬಿಡಬೇಡ ಸ್ವಾಮಿ, ಬಿಡಬೇಡ, ಯಾರನ್ನೂ ಕೈ ಬಿಡಬೇಡ. ಮನೋ ನಿಗ್ರಹ ಮಾಡಿದ ಊರ್ಧ್ವರೇತಸ್ಕಾರದ ಋಷಿ ಮುನಿಗಳು ಅನೇಕ ವರ್ಷಗಳವರೆಗೆ ಉಗ್ರ ತಪಸ್ಸುಗೈದು ನಿನ್ನ ಲೋಕದಲ್ಲಿ ಸ್ಥಾನವನ್ನು ಪಡೆಯುವರು. ಆದರೆ ನಮ್ಮಂತಹ ಸಂಸಾರಿಗಳು ಕೇವಲ ನಿನ್ನ ಲೀಲಾ ವಿನೋದಗಳನ್ನು ಲೋಕೋತ್ತರ ಕರ್ಮಗಳನ್ನು ಪುನಃ ಪುನಃ ಸ್ಮರಿಸಿಕೊಳ್ಳುವುದರಿಂದಲೇ ಮುಕ್ತಿಯೋಗ್ಯರಾಗುವರು. ಉದ್ಧವನು ಈ ರೀತಿಯಿಂದ ಮಾತನಾಡಿ ಮೌನನಾದನು. ಆಗ ಶ್ರೀಕೃಷ್ಣನಿಂದ ಉದ್ಧವನಿಗೆ ಉಪದೇಶ. ಏನೆಂದು ಉಪದೇಶವನ್ನು ಮಾಡುತ್ತಾ ಇದ್ದಾರೆ? ಆಗ ಶ್ರೀಕೃಷ್ಣನು ಉದ್ಧವನನ್ನು ಉದ್ದೇಶಿಸಿ ಮಾತನಾಡತೊಡಗಿದನು. ಹೇ ಉದ್ಧವನೇ, ನೀನು ನಿಜವನ್ನೇ ಹೇಳಿರುವೆ. ಬ್ರಹ್ಮ ರುದ್ರೇಂದ್ರಾದಿ ದೇವತೆಗಳು ಬಂದು ನಾನು ವೈಕುಂಠಕ್ಕೆ ಮರಳಿ ಬರಬೇಕೆಂದು ಭಿನ್ನವಿಸಿದರು. ಪೂರ್ವದಲ್ಲಿ ಬ್ರಹ್ಮನು ನನ್ನನ್ನು ಕಂಡು ಯದುಕುಲದಲ್ಲಿ ಅವತಾರ ಮಾಡಿ ದೇವತೆಗಳ ಕಾರ್ಯವನ್ನು ಮಾಡಿಕೊಡೆಂದು ಪ್ರಾರ್ಥಿಸಿದ್ದನು. ಆ ಪ್ರಕಾರ ನಾನು ಇಲ್ಲಿ ಅವತರಿಸಿ ದೈತ್ಯ ರಾಕ್ಷಸಾದಿಯರ ಪ್ರಭಾವದಿಂದ ಹ್ರಾಸಗೊಳ್ಳುತ್ತಿದ್ದ ಧರ್ಮವನ್ನು ಪುನಃ ಪ್ರಸ್ತಾಪಿಸಿದ್ದೆ. ಬ್ರಾಹ್ಮಣ ಶಾಪದಿಂದ ದಗ್ಧ ಪ್ರಾಯರಾದ ಯಾದವರು ಶೀಘ್ರದಲ್ಲಿಯೇ ಪರಸ್ಪರ ಕಲಹ ಮಾಡುವು. ಆ ಕಲಹವೇ ಅವರ ನಾಶಕ್ಕೆ ಕಾರಣವಾಗುವುದು. ಇಂದಿನಾರಭ್ಯ ಏಳನೆಯ ದಿನ ಈ ದ್ವಾರಕೆಯು ಸಮುದ್ರದಲ್ಲಿ ಮುಳುಗುವು. ನಾನು ಇಲ್ಲಿಂದ ಹೊರಟು ಹೋದ ಮೇಲೆ ಇಲ್ಲಿಯ ಮಂಗಲ ವಾತಾವರಣವು ನಷ್ಟವಾಗುವುದು. ಕಲಿಯು ತನ್ನ ಪ್ರಭಾವವನ್ನು ಬೀರುವು. ಆದ್ದರಿಂದ ನೀನು ಇಲ್ಲಿಂದ ಹೊರಟು ಹೋದ ಮೇಲೆ ನೀನು ಇಲ್ಲಿ ಇರಬೇಡ. ಪುತ್ರ ಕಳತ್ರಾದಿಯರಲ್ಲಿಯ ಮಮತೆಯನ್ನು ತಿರಿಸಿ ನನ್ನಲ್ಲಿ ನಟ್ಟ ಮನಸ್ಸುಳ್ಳವನಾಗಿ ಸಮದೃಷ್ಟಿಯುಳ್ಳವನಾಗಿ ಸಂಚಾರ ಮಾಡು. ಹೇ ಉದ್ಧವನೇ, ಮನಸ್ಸು ಮಾತು ದೃಷ್ಟಿ ಕೇಳುವುದು ಮುಂತಾದ್ದರಿಂದ ತಿಳಿಯಪಡತಕ್ಕ ಜಗತ್ತು ನಶ್ವರವಾದ್ದೆಂದು ತಿಳಿ. ನನ್ನ ಮಾಯೆಯಿಂದ ಬದ್ಧವಾದ ಮನಸ್ಸೇ ಇತರ ಇಂದ್ರಿಯಗಳ ಯೋಗದಿಂದ ಮಾಧ್ಯಮದಿಂದ ಭಿನ್ನ ಭಿನ್ನ ಅನುಭವಗಳನ್ನು ಪಡೆದ ಅವನ್ನೇ ಸುಖ ದುಃಖಗಳೆಂದು ವಿಂಗಡಿಸುವುದು. ಯಾವ ಮನುಷ್ಯನಿಗೆ ಬುದ್ಧಿ ಸ್ಥಿರತೆಯು ಸಿದ್ಧಿಸಿರುವುದಿಲ್ಲವೋ ಅಂಥವನಿಗೆ ಈ ಪ್ರಪಂಚದಲ್ಲಿಯ ಇಷ್ಟಾನಿಷ್ಟಗಳ ಯೋಗದಿಂದ ಸುಖ ದುಃಖಗಳು ಅನುಭವಕ್ಕೆ ಬರುವು. ವೇದಗಳಲ್ಲಿ ಕರ್ಮ ಅಕರ್ಮ ಹಾಗೂ ವಿಕರ್ಮಗಳೆಂಬ ಕರ್ಮ ಭೇದಗಳು ಹೇಳಲ್ಪಟ್ಟಿವೆ. ಆ ಭೇದಗಳು ಜ್ಞಾನಿಗಳಿಗೆ ಬಂಧನಾಕಾರವಾಗಲಾರವು. ಆದ್ದರಿಂದ ನೀನು ಈ ಪ್ರಪಂಚದಿಂದ ನಿವೃತ್ತನಾಗಬೇಕೆಂದಿದ್ದರೆ ಮನೋನಿಗ್ರಹ ಮಾಡಿ ಸಮಚಿತ್ತ ಉಳ್ಳವನಾಗಿ ನನ್ನಲ್ಲಿ ಮನಸ್ಸನ್ನು ಇರಿಸು. ಹೇಗೆ ಶಿಶುವು ಸಹಜ ಪ್ರವೃತ್ತಿಯಿಂದ ಕೈಕಾಲುಗಳನ್ನು ಆಡಿಸುವುದು, ನಗುವುದು, ಅಳುವುದು ಮುಂತಾದ ಕ್ರಿಯೆಗಳನ್ನು ಮಾಡುವಾಗ ಯಾವ ವಿಶಿಷ್ಟ ಉದ್ದೇಶವನ್ನು ಹೊಂದಿರುವುದಿಲ್ಲವೋ, ಹಾಗೆಯೇ ಜ್ಞಾನಿಗಳು ಯಾವ ಕರ್ಮ ಮಾಡಿದರೂ ಯಾವುದೇ ವಿಶಿಷ್ಟ ಉದ್ದೇಶದಿಂದ ಪ್ರೇರಿತರಾಗಿರುವುದಿಲ್ಲ. ಆದ್ದರಿಂದ ಆ ಕರ್ಮಗಳಿಂದ ಅವರು ಬದ್ಧರಾಗಿರುವುದಿಲ್ಲ. ವೇದಗಳಲ್ಲಿ ಹೇಳಿದಂತೆ ಸೃಷ್ಟಿಯ ಮದಾತ್ಮಕ ಅಂದರೆ ವಾಸುದೇವಾತ್ಮಕವಾಗಿದೆ ಎಂದು ತಿಳಿದರೆ ಪೂರ್ವ ಜನ್ಮಕ್ಕೆ ಕಾರಣವೇ ಉಳಿಯುವುದಿಲ್ಲ. ಶ್ರೀ ಸುಖಾಚಾರ್ಯರು ಪರಿಚಿತರಾಜನನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ.
ಏ ಪರೀಕ್ಷಿತನೇ, ಪರಮ ಪುರುಷನಾದ ಶ್ರೀಕೃಷ್ಣನು ಇಂತ ಮಾತನಾಡಿದ ತರುವಾಯ ಉದ್ಧವನು ಅವನಿಂದ ತತ್ವವನ್ನರಿಯುವ ಉದ್ದೇಶದಿಂದ ಅವನೆದುರು ಬದ್ಧಾಂಜಲಿಯಿಂದ ಸುಶೋಭಿತನಾಗಿ ನಿಂತು ಮಾತನಾಡತೊಡಗಿದನು. ಹೇ ಯೋಗೀಶ್ವರನೇ, ಯೋಗಾತ್ಮನೇ, ಯೋಗ ಸಂಭವನೇ, ಮೋಕ್ಷ ಪ್ರಾಪ್ತಿಗಾಗಿ ಸನ್ಯಾಸ ರೂಪವಾದ ತ್ಯಾಗವು ನಿನ್ನಿಂದ ಹೇಳಲ್ಪಟ್ಟಿತು. ಆದರೆ ವಿಷಯಗಳಲ್ಲಿ ತೊಳಲಾಡುವ ಸಾಮಾನ್ಯರು ಹಾಗೂ ಅಭಕ್ತರು ವಿಷಯಗಳ ದಸೆಯಿಂದ ನಿವೃತ್ತರಾಗುವುದು ಬಲು ಕಠಿಣವೆಂದು ಎನಿಸಿತು. ಈಗ ನಾನಂತೂ ನಿನ್ನ ಮಾಯೆಯ ಕಾರಣದಿಂದ ಮಮಕಾರಗಳಿಂದ ಬದ್ಧನಾಗಿರುವೆನು, ಮೂಢ ಮತಿಯಾಗಿರುವೆನು. ಆದ್ದರಿಂದ ಸರ್ವಸಂಗ ಪರಿತ್ಯಾಗವನ್ನು ಮಾಡಲು ಅರಿಯನು. ಆದ್ದರಿಂದ ಈಗ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ, ವಿವರಿಸಿ ಹೇಳು. ಬ್ರಹ್ಮಾದಿ ದೇವತೆಗಳು ಕೂಡ ನಿನ್ನ ಮಾಯೆಯನ್ನು ಮೀರಲಾರು. ಪ್ರಪಂಚದಲ್ಲಿ ಇರತಕ್ಕ ಪ್ರತಿಯೊಂದು ಪದಾರ್ಥದಲ್ಲಿ ಯಾವುದಾದರೂ ದೋಷವೂ ಇದ್ದೇ ಇದೆ, ನಿನ್ನಲ್ಲಿ ಮಾತ್ರ ಯಾವ ದೋಷವೂ ಇಲ್ಲ. ಆದ್ದರಿಂದ ಪರಮಶುದ್ಧನಾದ ನಾನೇ ಪೂರ್ಣ ಜ್ಞಾನಿಯು, ನೀನೇ ಪೂರ್ಣ ಜ್ಞಾನಿಯು. ಹೇ ಪರಮಾತ್ಮನೇ, ಸಂಸಾರ ತಾಪದಿಂದ ತಪ್ತನಾದ ನಾನು ನಿನ್ನಲ್ಲಿ ಸರ್ವಭಾವದಿಂದ ಶರಣು ಬಂದಿರುವೆನು, ನನಗೆ ತತ್ವೋಪದೇಶವನ್ನು ಮಾಡು. ಆಗ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ, ಉದ್ಧವನೇ, ತತ್ವಾರ್ಥವನ್ನು ತಿಳಿಸೆಂದು ನನ್ನನ್ನೇ ಕೇಳಿದ ನೀನು ತಿಳಿಯಬೇಕಾದ್ದೇನೆಂದರೆ, ಲೋಕದ ತತ್ವ ವಿಚಕ್ಷಣರು ಮನಸ್ಸಿನಿಂದ ಸಂಸಾರದ ದಸೆಯಿಂದ ಬಿಡುಗಡೆ ಹೊಂದುವವರು ಸಾಮಾನ್ಯವಾಗಿ ಪ್ರತ್ಯಕ್ಷದಿಂದ ಹಾಗೂ ಅನುಮಾನಗಳಿಂದ ಅನೇಕ ವಿಷಯಗಳನ್ನು ಕಲಿತುಕೊಳ್ಳಬಹುದು. ಅಂದರೆ ಮನಸ್ಸು ಗುರುವೆಂದಂತಾಯಿ. ಈ ಪ್ರಪಂಚದಲ್ಲಿಯ ಒಂದು ಕಾಲಿನ, ಎರಡು ಕಾಲಿನ, ಮೂರು ಕಾಲಿನ, ನಾಲ್ಕು ಕಾಲಿನ ಹಾಗೂ ಬಹುಪಾದಗಳುಳ್ಳ ಮತ್ತು ಪಾದಗಳೇ ಇಲ್ಲದ ಪ್ರಾಣಿಗಳೂ ಇರುವವು. ಅವೆಲ್ಲವುಗಳಲ್ಲಿ ನನಗೆ ಮನುಷ್ಯನೇ ಪ್ರೀತ್ಯಾಸ್ಪದನು. ನಾನು ಪ್ರತ್ಯಕ್ಷಾನುಮಾನ ತರ್ಕಗಳಿಗೆ ಅಗಮ್ಯನು. ಆದ್ದರಿಂದ ಇಂದ್ರಿಯಗಳಿಗೆ ಅಗೋಚರನೆಂದು ಬೇರೆ ಹೇಳಬೇಕೇ? ಇಂತಿದ್ದರೂ ಕೋವಿದರು ತಮ್ಮ ಬುದ್ಧಿ ಕೌಶಲ್ಯದಿಂದ ತಮ್ಮ ಯೋಗ್ಯತೆಗೆ ತಕ್ಕಂತೆ ನನ್ನ ಸ್ವರೂಪವನ್ನು ತಿಳಿದುಕೊಳ್ಳುವವು. ಮನಸ್ಸೇ ಗುರು ಹೇಗೆ ಎಂದು ತಿಳಿಯುವಂತಾಗಲೆಂದು ಪೂರ್ವದಲ್ಲಿ ಜರುಗಿದ ಯದುರಾಜ ಹಾಗೂ ಅವಧೂತರ ಸಂಭಾಷಣೆಯನ್ನು ನಿನಗೆ ಹೇಳುವೆನ್ನು ಕೇಳು. ಧರ್ಮಶೀಲನಾದ ಯದುರಾಜನು ಒಂದು ಸಲ ಅವಧೂತ ಚರ್ಚೆಯಿಂದ ಭೂಮಂಡಲದ ಮೇಲೆ ನಿರ್ಭೀತನಾಗಿ ಸಂಚಾರ ಮಾಡುತ್ತಿದ್ದ ಒಬ್ಬ ಬ್ರಾಹ್ಮಣನನ್ನು ಕಂಡು ವಿನಯದಿಂದ ನಮಸ್ಕರಿಸಿ ಮಾತನಾಡ ತೊಡಗಿದನು. ಹೇ ವಿಪ್ರಮೋತ್ತಮನೇ, ನೀನು ಮಹಾಜ್ಞಾನಿ ಇದ್ದರೂ ಕೂಡ ಅಗ್ನರಂತೆ ಹೀಗೇಕೆ ಸಂಚರಿಸುತ್ತಾ ಇರುವೆ? ಸರ್ವ ಕರ್ಮಗಳನ್ನು ತ್ಯಜಿಸಿದವನಾಗಿ ಯಾವ ಭೋಗ ಲಲಾಸಿಯನ್ನು ಹೊಂದದೆ ಸಂತೃಪ್ತರಂತೆ ತಿರುಗಾಡುತ್ತಾ ಇರುವ ನಿನಗೆ ಈ ರೀತಿಯಿಂದ ಅವಧೂತ ಚರ್ಚೆಯಿಂದಿರುವ ಬುದ್ಧಿ ಹೇಗೆ ಬಂದಿತು? ಸಂಸಾರದಲ್ಲಿ ಇರುವವರು ಸಾಮಾನ್ಯವಾಗಿ ಧರ್ಮ ಅರ್ಥ ಕಾಮಗಳನ್ನು ಪಡೆದು ಸುಖಿಸಲು ಪ್ರಯತ್ನಿಸುವವರು. ಇಂಥವರು ಮಧ್ಯದಲ್ಲಿದ್ದ ನೀನಾದರೂ ಗಂಗಾ ನದಿಯಲ್ಲಿ ಸ್ವಚ್ಛಂದದಿಂದ ಕ್ರೀಡಿಸುವ ಗಜದಂತೆ ಅದು ಹೇಗೆ ಸುಖಿಸುತ್ತಿರುವೆ? ಯದುರಾಜನ ಪ್ರಶ್ನೆಯನ್ನರಿತು ಅವಧೂತ ಬ್ರಾಹ್ಮಣನು ಉತ್ತರಿಸತೊಡಗಿದನು. ಹೇ ರಾಜನ್, ನನ್ನ ಬುದ್ಧಿಗೆ ವಿಷಯರಾದ ಅನೇಕ ಗುರುಗಳಿರುವವರು. ಅವರು ಯಾರೆಂದರೆ ಭೂಮಿ, ವಾಯು, ಆಕಾಶ, ಜಲ, ಅಗ್ನಿ, ಚಂದ್ರ, ಸೂರ್ಯ, ಪಾರಿವಾಳ ಅಂದರೆ ಕಪೋತ, ಹೆಬ್ಬಾವು, ಸಮುದ್ರ, ಪತಂಗ, ಭ್ರಮರ, ಆನೆ, ಜೇನುಗಾರ, ಜಿಂಕೆ, ಮೀನು, ಪಿಂಗಳ, ವೇಶ್ಯ, ಕುರರಪಕ್ಷಿ, ಶಿಶು, ಕನ್ಯೆ, ಲೋಹಗಾರ ಅಂದರೆ ಬಾಣಗಾರ, ಹಾವು, ಜೇಡರು ಹುಳ, ಕುರುಡಿ ಕುಟಾರ ಅಂದರೆ ಕಣಜದ ಹುಳ ಎಂಬ 24 ಗುರುಗಳಿಂದ ನಾನು ಅನೇಕ ವಿಷಯಗಳನ್ನು ಕಲಿತೆನು. ಈ ಗುರುಗಳಿಂದ ನಾನು ಕಲಿತುಕೊಂಡಿದ್ದೇನೆಂದರೆ ಹೇಳುವನು ಕೇಳು. ಒಂದು ಭೂಮಿಯಿಂದ ಭೂಮಿಯು ಅನೇಕ ಆಘಾತಗಳನ್ನು ಸಹಿಸಿಕೊಂಡು ಸಮಾಧಾನದಿಂದ ಇರುವಂತೆ ಯೋಗಿ ಯಾದವನು ಸಮಾಧಾನದಿಂದ ಇದ್ದು ಕ್ಷಮಾಗುಣ ಸಂಪನ್ನ ಆಗಿ ಇರಬೇಕು.
ಭೂಮಿಯ ಮೇಲೆ ಬೆಳೆಯುವ ವೃಕ್ಷಗಳಿಂದ, ಸ್ಥಿತವಾದ ಪರ್ವತಗಳಿಂದ, ನದಿಗಳಿಂದ, ಅಹೇತುಕರವಾದ ಪರೋಪಕಾರ ಏನೆಂದು ಕಲಿತೆವು. ಇನ್ನ ವಾಯುವಿನಿಂದ ಸುಗಂಧಿತ ಹಾಗೂ ದುರ್ಗಂಧಿತ ಪದಾರ್ಥಗಳನ್ನು ಸಂಪರ್ಕಿಸಿ ಬಂದರೂ ಕೂಡ ನಿರ್ವಿಕಾರವಾಗಿಯೇ ಇರುವಂತೆ ಯೋಗಿಯು ಯಾವುದೇ ಪದಾರ್ಥದ ಸಂಪರ್ಕವನ್ನು ಪಡೆದರೂ ಅದರಿಂದ ವಿಕಾರ ಹೊಂದಬಾರದು ಮತ್ತು ವಾಯುವು ಶೀತೋಷ್ಣವಾದವುಗಳಿಂದಲೂ ನಿರ್ವಿಕಾರವಾಗಿರುವಂತೆ ಯೋಗಿಯಾದವನು ದ್ವಂದ್ವಗಳನ್ನು ಮೀರಿದವನಾಗಿರಬೇಕೆಂದು ಕಲಿತರು. ಇನ್ನು ಆಕಾಶವು ಸರ್ವ ವಸ್ತುಗಳನ್ನು ಅಂತರ್ಬಾಹ್ಯವಾಗಿ ವ್ಯಾಪಿಸಿ ತಾನು ನಿಸ್ಸಂಗವಾಗಿಯೇ ಇರುವಂತೆ ವಾಸುದೇವನು ಈ ವಿಶ್ವದ ಅಣುವನ್ನು ಅಂತರ್ಬಾಹ್ಯವಾಗಿ ವ್ಯಾಪಿಸಿ ಕೂಡ ನಿಸ್ಸಂಗನಾಗಿಯೇ ಇರುವನೆಂದು ತತ್ವವನ್ನು ದೃಢವಾಗಿ ತಿಳಿದುಕೊಂಡೆ. ಇನ್ನು ಜಲದಿಂದ ನೀರು ತನ್ನ ನಿರ್ಮಲತೆ ಹಾಗೂ ಮಾಧುರ್ಯಗಳಿಂದ ಎಲ್ಲರ ಉಪಜೀವನಕ್ಕೆ ಸಾಧನವಾಗುವುದು ಮತ್ತು ಅದು ಸ್ನಾನಾದಿ ಯೋಗಗಳಿಂದ ಇತರರನ್ನು ಪವಿತ್ರ ಕರೆಸುವಂತೆ ಯೋಗಿಯಾದವನು ಸ್ವಯಂ ನಿರ್ಮಲನಿದ್ದು ತನ್ನ ಜ್ಞಾನವನ್ನು ಇತರರಿಗೆ ದಾನ ಮಾಡಿ ಅವರನ್ನು ಪವಿತ್ರೀಕರಿಸಬೇಕೆಂದು ಕಲಿತೆನು. ಇನ್ನು ಅಗ್ನಿಯಿಂದ ಅಗ್ನಿಯು ಪವಿತ್ರ ಹಾಗೂ ಅಪವಿತ್ರ ವಸ್ತುಗಳನ್ನು ತನ್ನ ಸ್ವಾಭಾವಿಕ ಗುಣವಾದ ಶಾಖದಿಂದ ದಹಿಸಿ ಬೂದಿ ಮಾಡಿದರೂ ಹೇಗೆ ಅಗ್ನಿಗೆ ದೋಷವಿಲ್ಲವೋ ಹಾಗೆ ಅಪರೋಕ್ಷ ಜ್ಞಾನಿಯು ಯಾವುದೇ ಕರ್ಮವನ್ನು ಮಾಡಿದರೂ ಅದು ಅವನಿಗೆ ಬಂಧನ ಕಾರಕವಾಗುವುದಿಲ್ಲವೆಂಬುದನ್ನೂ ಕಲಿತನು. ಇನ್ನು ಚಂದ್ರನಿಂದ ಸಾಧುವಾದವನು ಚಂದ್ರನಂತೆ ಯಾವಾಗಲೂ ಶಾಂತನಾಗಿರಬೇಕು. ಚಂದ್ರನಲ್ಲಿ ಕಾಣುವ ವೃತ್ತಿಚ್ಛೇಗಳು ಚಂದ್ರನ ಪ್ರಕಾಶಕ್ಕೆ ಹೊರತು ಚಂದ್ರನಿಗಲ್ಲವೆಂಬಂತೆ ದೇಹಾದಿಗಳ ವೃತ್ತಿಚ್ಛೇಗಳು ದೇಹಕ್ಕೆ ಸಂಬಂಧಿಸಿ ಎಂಬುದನ್ನು ಮತ್ತು ಷೋಡಶ ಸಂಸಾರಗಳು ದೇಹಕ್ಕೆ ಹೊರತು ಆತ್ಮನಿಗಲ್ಲ ಎಂಬುದನ್ನೂ ಕಲಿತನು. ಇನ್ನು ಏಳು ಸೂರ್ಯನಿಂದ ಏನು ಕಲಿತನು ಎಂದರೆ ಸೂರ್ಯನು ತನ್ನ ಕಿರಣಗಳಿಂದ ಸಮುದ್ರದ ನೀರನ್ನು ಸೆಳೆದು ಅಭಿಮಾಡಿ ಅದನ್ನು ಪುನಃ ಭೂಮಿಗೆ ಕಳಿಸಿದರೂ ಸೂರ್ಯನು ಪರೋಪಕಾರ ಮಾಡೋಣ ಆದ್ದರಿಂದ ಅಭಿಮಾನವನ್ನು ಪಡೆಯುವುದಿಲ್ಲ. ಹಾಗೆಯೇ ಯೋಗಿಯಾದವನು ವಿಷಯಗಳನ್ನು ಸಂಗ್ರಹಿಸಿ ಬೇರೆಯವರಿಗಾಗಿ ತ್ಯಜಿಸಿದರೂ ಆ ತ್ಯಾಗ ಮಾಡೋಣ ಆದ್ದರಿಂದ ಅಭಿಮಾನ ಪಡಬಾರದು. ಸೂರ್ಯನು ಅನೇಕ ಪದಾರ್ಥಗಳಲ್ಲಿ ಪ್ರತಿಬಿಂಬಿತನಾದಾಗ ಮೂಢರು ಸೂರ್ಯನು ಆ ವಸ್ತುವಿನಲ್ಲಿ ಇರುವನೆಂದು ತಿಳಿಯುವರು. ಆದರೆ ಸೂರ್ಯನಿಗೆ ಆ ವಸ್ತುಗಳ ಸಂಬಂಧವೇ ಇರುವುದಿಲ್ಲ. ಆದ್ದರಿಂದ ಆತ್ಮನು ದೇಹಗಳಲ್ಲಿ ಇದ್ದರೂ ಕೂಡ ಅವುಗಳ ವಿಕಾರದಿಂದ ಅವನು ವಿಕಾರವನ್ನು ಹೊಂದುವುದಿಲ್ಲ, ತತ್ವವನ್ನು ತಿಳಿದುಕೊಂಡೆನು ಎಂದು ಹೇಳುತ್ತಾ ಇದ್ದಾರೆ. ಮುಂದಿನ ವಿಷಯವನ್ನು ಶ್ರೀಪಾದಂಗಳವರ ಆಶೀರ್ವಾದದ ಬಲದಿಂದ ಮುಂದಿನ ಸಂಚಿಕೆಯಲ್ಲಿ ಹೇಳೋಣ ಎಂದು ಹೇಳುತ್ತಾ ಈಗ ಇಂತಹ ಕಥೆಗಳನ್ನು ಹೇಳಲು ಅಂದರೆ ಪುಸ್ತಕವನ್ನು ನೋಡಿ ಹೇಳಲು ಕೂಡ ಶಕ್ತಿ ಸಾಮರ್ಥ್ಯ ಬುದ್ಧಿ ಜ್ಞಾನವನ್ನು ಕೊಟ್ಟಂತ ನನ್ನ ಶ್ರೀಪಾದಂಗಳವರ ಪಾದಚರಣ ಕಮಲಗಳಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದೇ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಇಂದಿನಿಂದ ನಿತ್ಯ ಪಂಚಾಂಗ ಪಠನೆಯನ್ನು ಮಾಡುವಂತಹ ಪ್ರಯತ್ನಕ್ಕೆ ಮೊದಲಾಗಿ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ. ಶ್ರೀ ಪ್ಲವನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತುವು, ಫಾಲ್ಗುಣ ಮಾಸ, ಶುಕ್ಲಪಕ್ಷ, ಶುಕ್ರವಾರ, ನವಮೀ ತಿಥಿ, ಮೃಗಶಿರಾ ನಕ್ಷತ್ರ, ಆಯುಷ್ಮಾನ್ ಯೋಗ, ಬಾಲವನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವ ಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ
ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ ಆಯುರಾರೋಗ್ಯ ಅಷ್ಟೈಶ್ವರ್ಯ ಅಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ ಆಯುರಾರೋಗ್ಯ ಅಷ್ಟೈಶ್ವರ್ಯ ಅಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಪ್ರೀವೀಕ್ಷಕ ಬಂಧುಗಳೇ ಈ ಒಂದು ಶ್ರೀಮದ್ ಭಾಗವತ ಭಾವಮಂಜರಿ ಸಂಪೂರ್ಣವಾಗಿ ಪೂರ್ಣಗೊಳಿಸೋಣ ಎನ್ನುವಂತ ಉದ್ದೇಶ ಇಟ್ಟಿತು. ಆದರೆ ಮಳಕೆಡಾ ಕ್ಷೇತ್ರದಲ್ಲಿ ನೆಲೆಸಿರತಕ್ಕಂತಹ ಶ್ರೀಮತ್ ಟೀಕಾಕೃತ್ಪಾದರ ಸನ್ನಿಧಾನದಲ್ಲಿ ನನ್ನ ಶ್ರೀಪಾದಂಗಳವರ ಜೊತೆಯಲ್ಲಿ ಅನೇಕ ಶ್ರೀಪಾದಂಗಳವರು ಸೇರಿ ಸುಧಾಮಂಗಳವನ್ನು ಅಲ್ಲಿ ಹೇಳುತ್ತಾ ಇದ್ದಾರೆ. ನಾನು ಇಷ್ಟು ದಿನ ಈ ಕಥೆಯನ್ನು ಹೇಳಿದ ಎಲ್ಲವುದನ್ನೂ ಕೂಡ ಶ್ರೀಪಾದಂಗಳವರ ಪಾದಚರಣ ಕಮಲಗಳಲ್ಲಿ ಅರ್ಪಣೆಯನ್ನು ಮಾಡೋಣ ಎಂದು ಹೊರಡಲು ಸಿದ್ಧನಾಗಿರುವೆ. ಗುರುಗಳ ಆಶೀರ್ವಾದ ಬಲದಿಂದ ಇದು ಎಲ್ಲವೂ ಕೂಡ ಗುರುಗಳ ಪಾದಚರಣ ಕಮಲಗಳಿಗೆ ಅಂಕಿತ ಎಂದು ಹೇಳುತ್ತಾ ಅವರ ಉತ್ತಮ ಆಶೀರ್ವಾದ ದೊರೆಯಲಿ ಎಂದು ಹೊರಡುತ್ತಾ ಇದ್ದೇನೆ. ಆ ಗುರುಗಳ ಆಶೀರ್ವಾದದ ಬಲದಿಂದ ಎಲ್ಲರಿಗೂ ಕೂಡ ಉತ್ತಮವಾಗಿರಲಿ, ಉತ್ತಮವಾದಂತಹ ಆರೋಗ್ಯ ದೊರೆಯಲಿ, ಎಲ್ಲರೂ ಆನಂದಭರಿತವಾಗಿ ಇರಲಿ ಎಂದು ಗುರುಗಳಲ್ಲಿ ಪುನಃ ಪುನಃ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಹೇಳುತ್ತಾ ಇಷ್ಟರ ತನಕ ನಡೆದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್ ನಮಸ್ಕಾರ.